ಮತದಾನ ಮಾಡುವುದು ನಮ್ಮ ಹಕ್ಕು. ಚಿಕ್ಕಸಿಂದಿಗೆ ಗ್ರಾಮದಲ್ಲಿ ಎನ್ಎಸ್ಎಸ್ ಘಟಕದಿಂದ ಬೀದಿಗಳಲ್ಲಿ ಜಾಗೃತಿ ಅಭಿಯಾನ. ನಾನು ಮುಂಬರುವ ಚುನಾವಣೆಯಲ್ಲಿ ತಪ್ಪದೇ ಮತ ಹಾಕುವೆ. ಯುವ ಮತದಾರರು ಹಾಗೂ ಹಿರಿಯರು ತಮ್ಮ ಸಂಕಲ್ಪ ಇರಲಿ ಎಂದು ಡಾಕ್ಟರ್ ಎಂವೈ ಮೆಂಚ್ ಹೇಳಿದರು. ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದಲ್ಲಿ ಪಟ್ಟಣದ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಾರಂಗ ಮಠ ಅಡಿಯಲ್ಲಿ ನಡೆಯುವ ಜಿಪಿ ಪೋರ್ವಾಲ್ ಕಲಾ ವಾಣಿಜ್ಯ ಮತ್ತು ವಿವಿ ಸಾಲಿಮಠ್ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಭಾಸ್ಕರಾಚಾರ್ಯ ಎರಡು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಚಿಕ್ಕಸಿಂದಿಗೆ ಗ್ರಾಮದಲ್ಲಿ ಮಂಗಳವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮತದಾನ ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿದರು. ಎಸ್ಎಸ್ಎಸ್ಎಸ್ ಯೋಜನಾ ಅಧಿಕಾರಿಗಳು ಡಾಕ್ಟರ್ ವಿಆರ್ ಪಾಟೀಲ್, ಡಾಕ್ಟರ್ ಪ್ರಕಾಶ್ ಲಮಾಣಿ ಮಾತನಾಡಿ, ಮತದಾರ ಪ್ರಭುಗಳು ತಮ್ಮ ಪ್ರಜಾಪ್ರಭುತ್ವ ಶುಭ್ರವಾದ ಮತದಾನವನ್ನು ನನ್ನ ಹಕ್ಕು, ನಾನು ಮತ ಚಲಿಸುತ್ತೇನೆ ಎನ್ನುವ ನಮ್ಮಲ್ಲಿ ಸಂಕಲ್ಪವನ್ನ ಮಾಡಿದಾಗ ದೇಶದ ಹಿತದೃಷ್ಟಿಯಿಂದ ನನ್ನ ಮತದಾನ ಮಾಡುವುದು ಕರ್ತವ್ಯ ಎಂದು ಹೇಳಿದರು. ಎನ್ಎಸ್ಎಸ್ ವತಿಯಿಂದ ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮತದಾನದ ಬಗ್ಗೆ ಅರಿವು ಉಂಟು ಮಾಡಲು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಮತವನ್ನು ಯಾವ ರೀತಿಯಾಗಿ ಮಾಡಬೇಕು, ಹಣ ಮತ್ತು ಆಶೆ ಆಮೇಶಗಳಿಗೆ ಒಳಗಾಗಿ ನಿಷ್ಪಕ್ಷಪಾತದಿಂದ ಮತದಾನ ಮಾಡಿರಿ, ಮತ್ತು ನೀವು ಮತದಾನ ಮಾಡಬೇಕಾದರೆ ಮೊದಲು ನಿಮ್ಮ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಿರಿ, ಆಮೇಲೆ ರಾಜಕೀಯ ಪಕ್ಷಗಳ ಕೆಲವೊಂದು ಚುನಾವಣೆಗಳ ಪ್ರಣಾಳಿಕೆಗಳ ಬಗ್ಗೆ ಅಧ್ಯಯನ ಮಾಡಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದರೆ ಪ್ರಜಾಪ್ರಭುತ್ವವು ಗಟ್ಟಿಯಾಗುತ್ತದೆ. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನಿಗಾ ವಹಿಸಲು ಒಟ್ಟು 36 ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಎ ಮಂಜುನಾಥ್ ಹೇಳಿದ್ದಾರೆ. ಚಿತ್ತಾಪುರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಲು ಪಿಆರ್ಒ ಹಾಗೂ ಎಪಿಆರ್ಒ ಸೇರಿ ಒಟ್ಟು 633 ಜನ ಸಿಬ್ಬಂದಿ ನೇಮಿಸಲಾಗಿದೆ. ಮಾರ್ಚ್ 31 ಗಂಗಾ ಪರಮೇಶ್ವರಿ ಬಿಎಡ್ ಕಾಲೇಜಿನಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಚುನಾವಣೆ ತರಬೇತಿ ನೀಡಲಾಗುತ್ತದೆ ಎಂದರು. ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು ವಾಹನ ಪರವಾನಗಿ, ಸಭೆ ಸಮಾರಂಭ ನಡೆಸಲು ಪರವಾನಗಿ ಪಡೆಯಲು ಸಂಬಂಧಿತ ಕಚೇರಿಗಳಿಗೆ ಅಲೆದಾಡಬಾರದು ಎಂದು ತಹಸೀಲ್ದಾರ್ ಕಚೇರಿಯಲ್ಲಿಯೇ ಸಿಂಗಲ್ ವಿಂಡೋ ತಂಡ ರಚಿಸಲಾಗಿದೆ. ಲೋಕೋಪಯೋಗಿ, ಪೊಲೀಸ್, ಅಗ್ನಿಶಾಮಕ ದಳ, ಪುರಸಭೆ, ತಾಲೂಕು ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿ ತಂಡದಲ್ಲಿರುತ್ತಾರೆ. ಇಲ್ಲಿಯೇ ಪರವಾನಗಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಹಸೀಲ್ದಾರ್ ದೇವೇಂದ್ರಪ್ಪ ಪಹಣಿ, ಚುನಾವಣೆ ಶಾಖೆ ಶಿರಸ್ತೇದಾರ್ ಸಿದ್ದರಾಮಪ್ಪ ನಾಚವಾರ್ ಇದ್ದರು. ಆಮೇಲೆ PWD ವೋಟರ್ಸ್ ಅಂದರೆ ಈಗ ಫಿಸಿಕಲಿ ವಿತ್ ಹ್ಯಾಂಡಿಕ್ಯಾಪ್ ಏನಿದೆ ಅಲ್ಲಿ ದಂಡೋತಿಯಲ್ಲಿ ಟೋಟಲ್ 33 ಜನ ಇದ್ದಾರೆ. 33 ಜನ ಇದ್ದಾರೆ, ಮೇಲು 16 ಜನ, ಫಿಮೇಲ್ 17 ಜನ, ಟೋಟಲ್ 33 ಜನ ದಂಡೋತಿಯಲ್ಲಿ ಇದ್ದಾರೆ. ಸೊ ಅದನ್ನ PWD ವೋಟರ್ಸ್ ಅಂತ ನಾವು ಮಾಡಿದ್ವಿ. ಅಲ್ಲಿ ಹೆಚ್ಚಿನ ವೋಟರ್ಸ್ ಅಲ್ಲೇ ಇದೆ. ಧಾರವಾಡ ಕಟ್ಟಡ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಧಾರವಾಡ ಕುಮಾರೇಶ್ವರ ನಗರದ ಕಟ್ಟಡ ದುರಂತದ ಪ್ರಕರಣ ಆರೋಪಿಗಳಲ್ಲೊಬ್ಬನಾದ ಬಿಲ್ಡರ್ ವಿವೇಕ್ ಪವಾರ್ ಅವರ ನಿವಾಸದಲ್ಲಿ ಪೊಲೀಸರು ದಾಖಲೆಗಳ ಪರಿಶೀಲನೆ ನಡೆಸಿದರು. ಹುಬ್ಬಳ್ಳಿಯ ಆದರ್ಶ್ ನಗರದಲ್ಲಿರುವ ವಿವೇಕ್ ಪವಾರ್ ಅವರ ನಿವಾಸದಲ್ಲಿ ಶೋಧ ನಡೆಸಿದರು. ಕಳೆದ 1 ಗಂಟೆ ಕಾಲ ಪರಿಶೀಲನೆ ನಡೆಸಿದರು. ಡಿಸಿಪಿ ನಾಗೇಶ್ ಬಿಎಲ್ ಅವರ ನೇತೃತ್ವದಲ್ಲಿ ಆರೋಪಿ ವಿವೇಕ್ ಪವಾರ್ ಅವರನ್ನ ಕರೆದುಕೊಂಡು ಬಂದು ಪರಿಶೀಲನೆ ನಡೆಸಲಾಯಿತು. ಧಾರವಾಡ ಕಟ್ಟಡ ಸೇರಿ ವಿವಿಧ ಕಟ್ಟಡ ದಾಖಲಾತಿಗಳಿಂದ ಪೊಲೀಸರು ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ನಗರದ ಕರೇಕಲ್ಲು ಕೆರೆ ಅಂಗಳದ ಸಮೀಪ ಪಂಪ್ ಹೌಸ್ ಹಿಂಭಾಗದಲ್ಲಿ ವಾಸ ಮಾಡುವ ಸುಮಾರು 100 ಹೆಚ್ಚು ಅಲೆಮಾರಿ ಕುಟುಂಬಗಳು, ಸುಮಾರು ಮಕ್ಕಳು, ಗಂಡಸರು, ಗರ್ಭಿಣಿಯರು ಸೇರಿ ಸುಮಾರು 10 ಹೆಚ್ಚು ಜನರು ಮೃತಪಟ್ಟಿದ್ದು, ಇಲ್ಲಿ ವಾಸ ಮಾಡುವ ಕುಟುಂಬಗಳು ಟಿವಿ, ಕಫ ಹಾಗೂ ಸಾಂಕ್ರಾಮಿಕ ರೋಗಗಳಿಗೆ ಹಾಗೂ ಅಪೌಷ್ಟಿಕತೆಯಿಂದ ನರಳುತ್ತಿದ್ದು, ಸುಮಾರು 25-30 ಚಿಕ್ಕ ಚಿಕ್ಕ ಮಕ್ಕಳಿದ್ದು ಇರುವ ಚಿಕ್ಕ ಅಂಗನವಾಡಿ ಕೇಂದ್ರ ಸ್ಥಳದ ಕೊರತೆಯಿಂದಾಗಿ ಮಕ್ಕಳನ್ನ ಅಂಗನವಾಡಿಗೆ ಕಳಿಸುತ್ತಿಲ್ಲ, ಆಸ್ಪತ್ರೆ ಬೇಕು. ಇಲ್ಲಿ ವಾಸ ಮಾಡುವ ಜನರಲ್ಲಿ ಸೂಜಿದಾರ, ಏರು ಪಿನ್ನ ಮಾರಾಟ ಮಾಡಿ ಕೂಲಿಂದ ಜೀವನ ನಡೆಸುತ್ತಿದ್ದು, ನಾವು ವಾಸ ಮಾಡುವ ಸ್ಥಳದ ಸರಿಯಿಲ್ಲ. ಕಾರಣ, ಚಳಿ ಜ್ವರ ಬಂದರೆ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಹೋಗಬೇಕಾದರೆ ರಾತ್ರಿ ವೇಳೆ ಆಟೋ ಬಾಡಿಗೆ 30-50 ರೂಪಾಯಿ ಕೇಳುತ್ತಾರೆ. ಇದರಿಂದ ಇಲ್ಲಿ 10 ವಾಸ ಮಾಡುತ್ತಿದ್ದರು. ಸುಮಾರು 25 ಜನರು ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಈಗ ಗಂಡಸರ ಸಂಖ್ಯೆ ಕಡಿಮೆಯಾಗಿದೆ, ಅದರಲ್ಲೂ ವಿಧವೆಯರೇ ಹೆಚ್ಚಾಗಿದ್ದಾರೆ. ಆದ್ದರಿಂದ ಇಲ್ಲಿ ತುರ್ತು ಚಿಕಿತ್ಸೆ ನೀಡಲು ಒಂದು ಆರೋಗ್ಯ ಕೇಂದ್ರವನ್ನು ತೆರೆಯುವಂತೆ ರಂಗಣ್ಣ ಚಂದ್ರಬಾಯಿ, ಗೀತಾಬಾಯಿ, ಶಾಂತಾಬಾಯಿ, ಸೀತಾಬಾಯಿ, ಸಂಗೀತಾಬಾಯಿ, ಮಂಜುಳಾಬಾಯಿ, ಲಲಿತಾಬಾಯಿ ಇವರು ಆಗ್ರಹಿಸಿದರು. ಲಾರಿ ಬೈಕ್ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲೇ ಬೈಕ್ ಸವಾರ ಮೃತಪಟ್ಟರೆ ಇಬ್ಬರು ಗಾಯಗೊಂಡು ಜಿಲ್ಲಾಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ. ಚಳ್ಳಕೇರಿ ನಗರದಿಂದ ರಾಜಸ್ಥಾನ ಮೂಲದ ಭಾನು ಸಿಂಗ್, ಭೂಮ್ ಸಿಂಗ್, ವೀರ್ ಸಿಂಗ್ ಗೋರ್ಲಕಟ್ಟಿ ಗ್ರಾಮಕ್ಕೆ
ಬಡಗಿ ವೃತ್ತಿಗೆ ಹೋಗುವಾಗ ಚಳ್ಳಕೇರಮ್ಮ ದೇವಸ್ಥಾನದ ಹಿಂಭಾಗದ ಅಜ್ಜನಗುಡಿ ರಸ್ತೆ ಎಸಿ ಗೌಡನ್ ಬಳಿ ಸುಮಾರು 10 ಗಂಟೆ ಸಮಯದಲ್ಲಿ ಬೈಕ್ ಲಾರಿ ಡಿಕ್ಕಿಂದ ಬೈಕ್ ಸವಾರ ಭಾನು ಸಿಂಗ್ ಸ್ಥಳದಲ್ಲಿಯೇ ಮೃತಪಟ್ಟರೆ ಗಾಯಾಳುಗಳಾದ ಭೂಮ್ ಸಿಂಗ್ ಹಾಗೂ ವೀರ್ ಸಿಂಗ್ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ನಮ್ಮ ಗೆಲುವು ನಿಶ್ಚಿತ, ಹಗಲಿರುಳು ನಿಮ್ಮ ಸೇವೆಗೆ ನಾನು ಬದ್ಧ ಎಂದು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಇತ್ತೀಚೆಗೆ ಬಿಜೆಪಿ ಪಕ್ಷದ ಕೆಲ ನಾಯಕರಿಗೆ ಬೆದರಿಕೆಗಳು ಬರುತ್ತಿವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಗೆಲುವು ನಿಶ್ಚಿತ ಎಂಬ ವಿಷಯದಿಂದ ಗದ್ಗದಿತರಾದ ಕೆಲವರು ಬೆನ್ನ ಹಿಂದೆ ಶಕ್ತಿ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ದೇಶದ ರಕ್ಷಣೆಗಾಗಿ ಮೋದಿಯವರ ಕೈ ಬಲಪಡಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಬರುವ ದಿನಗಳಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ದೊರೆಯಲಿದೆ. ಆಮಿಷಕ್ಕೆ ಒಳಗಾಗಿದ್ದೇನೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು. ವಿಶ್ವದ ಯಾವುದೇ ಏಜೆನ್ಸಿ ಮೂಲಕ ತನಿಖೆ ಮಾಡಲಿ ತಯಾರಾಗಿದ್ದೇನೆ ಎಂದು ಸವಾಲು ಹಾಕಿದರು. ಕುರ್ಕುಂಟಾ ಗ್ರಾಮದಲ್ಲಿರುವ ಸಿಸಿಐ ಸಿಮೆಂಟ್ ಕಾರ್ಖಾನೆ ಅತ್ಯಂತ ಗುಣಮಟ್ಟದ್ದು, ಅದನ್ನು ಪ್ರಾರಂಭಿಸಲಾಗದೇ ಇರುವುದು ನಾಚಿಕೆಯ ಸಂಗತಿ ಎಂದು ಜಾಧವ್ ಖರ್ಗೆ ಕಾಲೆಳೆದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್, ಜಿಲ್ಲಾಧ್ಯಕ್ಷ ಬಿಜಿ ಪಾಟೀಲ್, ದೊಡ್ಡಪ್ಪಗೌಡ ಪಾಟೀಲ್, ನರಿಪೋಳ್ ಸೇರಿದಂತೆ ಅನೇಕರು ಇದ್ದರು. The best limestone ore available in the world is Kurkunda. You thought you were Nano Sasakanagi Yao PDP meeting Miss Madila Yao Adivation Miss Madila Yao Sabi Sakamara Mughal Miss Madila ಯಾವ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾವುದೇ ದುರ್ಘಟನೆ ಆದರೆ ಕೇವಲ 24 ತಾಸದಿಂದ 48 ತಾಸಿಗೂ ಹೋಗಿ ಅವರಿಗೆ ಅಟೆಂಡ್ ಮಾಡಿ ಅವರಿಗೆ ಸಹಾಯ ಮಾಡಿ ನೋಡಿದ್ರು. ಪ್ರತಿಯೊಬ್ಬರಿಗೆ ಜನರ ಜೊತೆ ನಾವು ಆ ಜಾತಿ ಜೊತೆ ಆ ಪಾರ್ಟಿ ಪಾರ್ಟಿಗೂ ಮಾಡಿದ್ರು, ಗೆದ್ದ ಮೇಲೆ ಎಲ್ಲರಿಗೂ ತಗೊಂಡು ಹೋಗಿದ್ರು.